ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೇನೆ. ನಾನು ನೋಡ್ರಿ ಅಂದ್ರೆ ಗುರುವಾರದಿಂದ ಬ್ಯುಸಿ ಇದ್ನಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನು, ಅದರ ಎಲ್ಲ ಪೂಜಾ ಸಾಮಾನೆಲ್ಲ ತೊಳೆದು ಅದ್ರ ಜಾಗ ಕಿಡೋದಂದ್ರೆ ಶನಿವಾರದವರೆಗೂ ಸ್ವಲ್ಪ ಬ್ಯುಸಿನೇ ಇದ್ನಿ. ಸೊ ನಿಮಗೆಲ್ಲ ಪೂಜಾ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೇನೆ. ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ, ಖುಷಿ ಆಯಿತು. ಇವತ್ತು ಮತ್ತೆ ನಮ್ಮ ರುಟೀನ್ ಶುರು ನೋಡಿರಿ. ಪೂಜಾ ಎಲ್ಲ ಮುಗೀತು, ಆ್ಯಸ್ ಯೂಶ್ವಲ್ ನಮ್ಮ ಡೈಲಿ ರುಟೀನ್ ಶುರು ಆಯಿತು. ಸೊ ಜಸ್ಟ್ ಈಗ ಕ್ಲಾಸ್ ಮುಗೀತು, ಚಿಕ್ಕೊಂದು 11:30 ಆಗೈತಿ. ಇನ್ನು ಅಡುಗೆ ಮಾಡ್ಬೇಕಂತ ಅಂದ್ಕೊಂಡೇನಿ. ಭಾಳ ದಿವಸದ ಮೇಲೆ ನಾನು ಜೋಳದ ರೊಟ್ಟಿ ಮಾಡತ್ತೇನಿ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ, ಯಾಕಂದರೆ ನಾನು ಜೋಳದ ರೊಟ್ಟಿ ತಿಂದು ಭಾಳ ದಿವಸ ಆಯಿತು. ನಾನು ಡಿಸೆಂಬರ್ ಒಳಗೆ ಜೋಳದ ರೊಟ್ಟಿ ತಿಂದೇನೋ ಏನೋ, ಅದಾದಮೇಲೆ ನಾನು ಜೋಳದ ರೊಟ್ಟಿನ ಮಾಡೋಕ್ಕಾಗಿರಲಿಲ್ಲ. ಯಾಕಂದ್ರೆ ಇಲ್ಲಿ ಹಿಟ್ಟು ಸಿಗೋದಿಲ್ಲ ಅಷ್ಟು ಸರಿಯಾಗಿ. ಒಂದೆರಡು ಸಾರಿ ಇಲ್ಲಿ ತೊಗೊಂಡು ಬಂದು ಜಿಗಿಟ್ಟಿರಲಿಲ್ಲ ಅಷ್ಟೊಂದು ಸರಿಯಾಗಿ. ಸೊ ಸರಿಯಾಗಿ ಬರೋದಿಲ್ಲಪ್ಪ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಊರಿಂದ ಬರುವಾಗ ನಾನು ಹಿಟ್ಟು ತರ್ತಿದ್ದೆ ಯಾವಾಗಲೂ. ಸೊ ಆವಾಗ ಖಾಲಿ ಆಯ್ತದು, ಜಾಸ್ತಿ ದಿನಾನೂ ಇಡೋಕ್ಕಾಗೋದಿಲ್ಲ, ಹಾಳಾಗಿಬಿಡ್ತೈತಿ. ಭಾಳ ದಿವಸ ಆಗಿತ್ತು ಜೋಳದ ರೊಟ್ಟಿ, ಭಾಳ ಮಿಸ್ ಮಾಡ್ಕೊಳತ್ತಿದ್ನಿ. ಹಸ್ಬೆಂಡು ನಾನು ಅವ್ರಿಗೆ ಒಂದೆರಡು ಸಾರಿ ಹೇಳಿದ್ನಿ ನಂಗೆ ಜೋಳದ ರೊಟ್ಟಿ ತಿನ್ನೋಂಗಾಗತ್ತೈತೆ ಅಂತ. ಸೊ ಅಲ್ಲಿ ಒಂದು ಶಾಪ್ ಐತಿ, ಬರೀ ಹಿಟ್ಟಷ್ಟು ಸಿಗ್ತಾವೆ, ತೊಗೊಂಡು ಬಂದಾರು. ನೋಡಬೇಕು ಜಿಗಿಟ್ ಹೆಂಗೈತಿ, ಹೆಂಗೆ ಬರ್ತೈತೆ ಅಂಥೇಳಿ. ಹೆಸರುಕಾಳನ್ನು ಮೊಳಕೆ ಬರ್ಸಾಕಿಟ್ಟಿದ್ನಿ, ಹೆಸರುಕಾಳು ಪಲ್ಯ, ಅದ್ರ ಜೊತೆಗೆ ಜೋಳದ ರೊಟ್ಟಿ ಮಾಡತ್ತೇನಿ. ನನಗೆ ಡೈಲಿ 3 ಟೈಮ್ ಜೋಳದ ರೊಟ್ಟಿ ಕೊಟ್ಟರು ತಿಂತೇನೆ, ಅಷ್ಟು ಖುಷಿ ಆಗ್ತದೆ ನಂಗೆ ತಿನ್ನಾಕೆ. ಊರಿಗೆ ಹೋದ್ರೆ ಮಾತ್ರ ಅಲ್ಲಿಂತೂ ಹೆಚ್ಚಾಗಿ ಜೋಳದ ರೊಟ್ಟಿನ ಮಾಡ್ತಾರೋ. ನಮ್ಮ ಮನೆಯೊಳಗೆ ಹೆಚ್ಚಾಗಿ ನಾಷ್ಟಾನೂ ಜೋಳದ ರೊಟ್ಟಿನ ಶುರು ಮಾಡಿಬಿಡ್ತಾರೋ. ನಾ ಅಲ್ಲಿ ಹೋದರೆ ಇನ್ನೇನು ತಿನ್ನೋದಿಲ್ಲ, ಬರೋವರೆಗೂ ಜೋಳದ ರೊಟ್ಟಿನ. ಅದ್ರ ಜೊತೆ ಸೊಪ್ಪು ಪಲ್ಯ ನಂಗೆ ಭಾಳ ಇಷ್ಟ ಆಗ್ತವೆ. ಜೋಳದ ರೊಟ್ಟಿ, ಸೊಪ್ಪು ಪಲ್ಯ, ಸಬ್ಬಸ್ಗಿ ಪಲ್ಯ, ಮೆಂತ್ಯ ಪಲ್ಯ, ಹರ್ವಿ ಪಲ್ಯ, ಈ ಕಡೆ ದಂಟು ಪಲ್ಯ ಅಂತಾರೋ, ದಂಟು ಸೊಪ್ಪು ಅಂತಾರೋ. ಸೊ ಅವೆಲ್ಲ ಭಾಳ ಇಷ್ಟ ನಂಗೆ ಜೋಳದ ರೊಟ್ಟಿ ಜೊತೆ. ಮೊಸರು ಸೊಪ್ಪಿನ ಪಲ್ಯ ಭಾರಿ ಕಾಂಬಿನೇಷನ್ ಇರ್ತೈತಿ. ಈಗ ಜೋಳದ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡೇನಿ. ಆಲ್ರೆಡಿ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೇನಿ. ಸೊ ಹಾಗಾಗಿ ಡೀಟೇಲ್ ಆಗಿ ನಾನು ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತೇನು ತೋರಿಸ್ಕೊಡತ್ತಿಲ್ಲ. ಬರ್ರಿ ಈಗ ಅಡುಗೆ ಮಾಡೋ ಟೈಮು, ಅಡುಗೆ ಮಾಡಿ ಅದಾದಮೇಲೆ ನಿಮ್ಮ ಜೊತೆ ಸಿಗ್ತೇನೆ ನಾನು. ಹಂಗಾಗಿ ಏನಂದ್ರೆ ನಮ್ಮ ಮನೆ ಹಿಂದ್ಗಡೆ ಒಂದು ಮನೆ ಕಟ್ಟತ್ತಾರು, ಕನ್ಸ್ಟ್ರಕ್ಷನ್ ಶುರು ಆಗೈತಿ. ಸೊ ಭಾಳ ಸೌಂಡ್ ಐತಿ, ಮಾತಾಡ್ಕೊಂತ ವಿಡಿಯೋ ಮಾಡೋನು ಅಂದ್ರೆ ನೋಡ್ರಿ ಈಗ ಆಲ್ರೆಡಿ ಸೌಂಡ್ ಶುರು ಆಯಿತು. ಹೆಂಗೆ ಕೇಳಿಸತ್ತೈತೋ ಏನೋ ಗೊತ್ತಿಲ್ಲ ನಿಮಗೀಗ. ಭಾಳ ಅಂದ್ರೆ ಭಾಳ ಸೌಂಡ್ ಶುರು ಆಗತ್ತೈತಿ, ಸಂಜೆವರೆಗೂ ಅದು ಕನ್ಸ್ಟ್ರಕ್ಷನ್ ಸೌಂಡ್ ಬರ್ತಿರ್ತತಿ. ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸತ್ತೈತಿ, ನನಗೆ ಮಾತಾಡ್ಬೇಕಾದ್ರೆ ವಾಯ್ಸ್ ಸರಿಯಾಗಿ ಬರ್ತೈತೋ ಇಲ್ಲೋ ವಿಡಿಯೋದಾಗ ಅಂತ ಅನ್ಸತ್ತೈತಿ. ಬರೀ ಈಗ ನಾನು ಜೋಳದ ರೊಟ್ಟಿಗೆ ಪ್ರಿಪ್ರೇಷನ್ ಮಾಡ್ಕೊಳತ್ತೇನಿ. ನಮ್ಮ ಮನೆಯಾಗ ಅಷ್ಟೊಂದು ಸಾರು ಅಷ್ಟೊಂದು ಏನು ತಿನ್ನೋದಿಲ್ಲ, ಅಂದರೆ ನಾವು ರೈಸ್ ಭಾಳ ಕಮ್ಮಿ ತಿಂತೇವೆ. ಚಪಾತಿ ಅಥವಾ ಜೋಳದ ರೊಟ್ಟಿ ಡೈಲಿ ಇದ್ದ ಅಂದರೆ, ಈಗಂತೂ ಸದ್ಯಕ್ಕೆ ಜೋಳದ ರೊಟ್ಟಿ ಇಲ್ಲ, ಒಟ್ಟಿನಲ್ಲಿ ಚಪಾತಿ ಅಂತೂ ಮಾಡ್ತೇನೆ. ಮತ್ತು ಜೋಳದ ರೊಟ್ಟಿ ಇಲ್ಲೇ ಇದ್ದದಕ್ಕೆ ನಾನು ರಾಗಿ ರೊಟ್ಟಿ ಅಂತೂ ಮಾಡ್ತಿದ್ದೀನಿ, ಸೊಪ್ಪಿನ ಜೊತೆ ಅದ ಕಾಂಬಿನೇಷನ್ ಚಲೋ ಅಂಥೇಳಿ. ಸೊ ಅನ್ನ ಅಂತೂ ಭಾಳ ಕಮ್ಮಿ ನಾವು ತಿನ್ನೋದು, ಸ್ವಲ್ಪ ಒಂದು ಸ್ಮಾಲ್ ಕುಕ್ಕರ್ ಒಳಗೆ ಮಾಡಿರ್ತೇನೆ, ಅದ ಉಳಿತೈತೆ ಒಂದೊಂದು ಸಾರಿ. ಸಾರಂತೂ ಎಷ್ಟು ಕಮ್ಮಿ ಮಾಡಿದ್ರೂ ಉಳ್ದ ಬಿಟ್ಟಿರ್ತೈತಿ. ಸೊ ಹಂಗಾಗಿ ನಾನು ಏನು ಮಾಡ್ತೇನೆ, ಯಾವಾಗಲೂ ಬಿಸಿ ಅನ್ನ ಇತ್ತಂದ್ರೆ ತುಪ್ಪ ಹಚ್ಕೊಂಡು ತಿಂದ್ಬಿಡ್ತಾರೆ, ಚಟ್ನಿ ಪುಡಿ ತುಪ್ಪ. ಸ್ವಲ್ಪ ಆಗಿತ್ತಂದ್ರೆ ಮೊಸರು, ಚಟ್ನಿ ಪುಡಿ, ಪಲ್ಯ ಈ ಥರ. ಸಾರು ಬೇಕೇ ಬೇಕು ಅಂತೇನಿಲ್ಲ, ಮೇನ್ ಪ್ರಿಫರೆನ್ಸ್ ಅಂದರೆ ಚಪಾತಿ, ಪಲ್ಯ ಇಲ್ಲಾಂದ್ರೆ ರೊಟ್ಟಿ, ಈ ಥರ ಚಟ್ನಿ ಪುಡಿ, ಈ ಥರ ಜಾಸ್ತಿ ನಮ್ಮ ಮನೆಯಾಗ ಯೂಸ್ ಮಾಡ್ತೀವಿ ನಾವು. ಹಿಟ್ಟು ತಂದರು ನೆನ್ನೆ, ನೋಡ್ಬೇಕು ಈಗ ಟ್ರೈ ಮಾಡತ್ತೇನೆ ನಾನು ಯಾವ ಥರ ಬರ್ತೈತೋ ಏನೋ. ಯಾಕಂದ್ರೆ ಒಂದೆರಡು ಸಾರಿ ನಾನು ಫಸ್ಟ್ ಮ್ಯಾರೇಜ್ ಆಗಿ ಈ ಕಡೆ ಬಂದಾಗ ತೊಗೊಂಡು ಬಂದಿದ್ರು, ಸರಿಯಾಗಿ ಯಾಕೋ ಬರಲಿಲ್ಲ. ನೋಡೋನು ಈಗ ಟ್ರೈ ಮಾಡ್ತೇನೆ, ಸರಿಯಾಗಿ ಬರ್ತಾವಂತ ಅಂದ್ಕೊಂಡೇನಿ. ನಾನಿಲ್ಲಿ 8-9 ಜೋಳದ ರೊಟ್ಟಿ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟಿಗೆ ನಾನು ಬಿಸಿನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ, ಇದರಿಂದ ಜಿಗಿಟ್ ಚೆನ್ನಾಗಿ ಬರುತ್ತೆ, ಅಂದರೆ ರೊಟ್ಟಿ ಕಟ್ ಆಗೋದಿಲ್ಲ. ಸೊ ಚೆನ್ನಾಗಿ ಕಲಸ್ಕೊಂಡಾಯಿತು. ಈಗ ನೆಕ್ಸ್ಟ್ ನಾನು ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಕೆ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಬಿಸಿನೀರು ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು, ತುಂಬಾ ತೆಳುವಾಗಿಬಿಡುತ್ತೆ. ಸೊ ಈಗ ಚೆನ್ನಾಗಿ ಕಲಸ್ಕೊಂಡಾಯಿತು. ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ನಾನು ರೊಟ್ಟಿ ತಟ್ಕೊಳ್ತೀನಿ. ಸ್ವಲ್ಪ ಕಮ್ಮಿ ಕಮ್ಮಿ ಹಿಟ್ಟು ತೊಗೊಂಡೇ ನಾವು ರೊಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ದಪ್ಪ ಆದರೆ ರೊಟ್ಟಿ ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ತಟ್ಕೊಳ್ತಾ ಇದ್ದೀನಿ. ನಾನೀಗ ಒಂದೇ ಸೈಡ್ ತಟ್ಕೋಬೇಕು, ಎರಡೂ ಸೈಡ್ ನಾವು ಚಪಾತಿ ಲಟ್ಟಿಸ್ಕೊಳ್ತೀವಲ್ಲ ಆ ಥರ ಎಲ್ಲ ಇದು ರೊಟ್ಟಿ ಮಾಡೋಕ್ಕಾಗಲ್ಲ. ಒಂದೇ ಸಾರಿ ಒಂದೇ ಸೈಡ್ ಹಿಟ್ಟು ಹಾಕಿ ಅದೇ ಸೈಡ್ ನಾವು ಫುಲ್ ದೊಡ್ಡದಾಗೋವರೆಗೂ ತಟ್ಕೋಬೇಕು. ನೋಡಿ ಶೇಪ್ ಚೆನ್ನಾಗಿ ಬರ್ತಾ ಇದೆ, ಹಿಟ್ಟು ಚೆನ್ನಾಗಿದೆ, ಜೋಳದ ಹಿಟ್ಟು. ನಾನು ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ರೊಟ್ಟಿ ಮಾತ್ರ ಚೆನ್ನಾಗಿ ಬರ್ತಾ ಇವೆ. ಈಗ ರೊಟ್ಟಿ ರೆಡಿ ಆಯಿತು. ನೆಕ್ಸ್ಟ್ ನಾನು ಅದೇ ಸೈಜ್ ಹಿಟ್ಟನ್ನು ತೊಗೊಂಡು ಈಗ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಹೆಂಚ್ ಮೇಲೆ ನಾನು ರೊಟ್ಟಿ ಬೇಯಿಸ್ತಾ ಇದ್ದೀನಿ ಒಂದನ್ನು, ಈಗ ನೆಕ್ಸ್ಟ್ ಇನ್ನೊಂದು ತಟ್ಕೊಳ್ತಾ ಇದ್ದೀನಿ.
ನೋಡಿ ಇದು ಕೂಡ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ದೊಡ್ಡದಾದ್ಮೇಲೆ ಎರಡೂ ಕೈಯಿಂದ ತಟ್ಕೋಬೇಕು. ನೋಡಿ ಈ ಥರ ರೊಟ್ಟಿ ಆದಷ್ಟು ಬಿಸಿ ಬಿಸಿ ಇರುವಾಗ ತಿಂದ್ರೇ ಟೇಸ್ಟಾಗಿರುತ್ತೆ. ನನಗಂತೂ ಖಡಕ್ ರೊಟ್ಟಿ ಭಾಳ ಇಷ್ಟ, ಅಂದರೆ ಖಡಕ್ ರೊಟ್ಟಿ ಅಂತಾರಲ್ಲ ಅದು, ಆರಿದ ಮೇಲೆ ಹಪ್ಪಳದ ಥರ ಆಗುತ್ತಲ್ಲ ಆ ರೊಟ್ಟಿ ನಂಗೆ ತುಂಬ ಇಷ್ಟ. ಈಗ ನಾನು ರೊಟ್ಟಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ನಾವು ಹಿಟ್ಟು ಹಚ್ಚಿ ತಟ್ಟಿರ್ತೀವಲ್ಲ ಆ ಸೈಡನ್ನು ಮೇಲ್ಗಡೆ ಮಾಡಿ ಬೇಯಿಸ್ಕೋಬೇಕು. ಈಗ ನಾನು ಹಿಟ್ಟನ್ನು ಒಂದು ಹಸಿ ಬಟ್ಟೆಯಿಂದ ತಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ಹಸಿ ಬಿಸಿ ಉಳಿದ್ರೆ ರೊಟ್ಟಿ ಅಷ್ಟು ಟೇಸ್ಟ್ ಬರೋದಿಲ್ಲ. ನೋಡಿರಿ ನಮ್ಮ ಬಿಸಿ ಬಿಸಿಯಾದ ರೊಟ್ಟಿ ರೆಡಿ ಆಯಿತು. ನೆಕ್ಸ್ಟ್ ನಾನೀಗ ಹೆಸರುಕಾಳು ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆನ. ನೆಕ್ಸ್ಟ್ ನಾನೀಗ ಹಸಿ ಖಾರ ಮಾಡ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಣ ಖಾರದ ಪುಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಬಟ್ ಕಾಳು ಪಲ್ಯಗಂತೂ ಹಸಿ ಖಾರ ಹಾಕಿದ್ರೇ ಟೇಸ್ಟು. ನೋಡಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಖಾರ ಬಿಡುತ್ತೆ ಒಗ್ಗರಣೆಯಲ್ಲಿ. ಅದಾದಮೇಲೆ ನೆಕ್ಸ್ಟ್ ನಾನೀಗ ಮೊಳಕೆ ಬರ್ಸ್ಕೊಂಡಿರುವಂಥ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಬಟ್ ಪೂರ್ತಿ ಮೊಳಕೆ ಬಂದಿಲ್ಲ ಅದು, ಯಾಕಂದರೆ ತುಂಬ ಕಮ್ಮಿ ಟೈಮ್ ಇತ್ತು, ಅಂದರೆ ನೈಟ್ ಮಲಗಬೇಕಾದ್ರೆ ನಾನು ಮೊಳಕೆಗೆ ಇಟ್ಕೊಂಡಿದ್ದೆ, ಹಾಗಾಗಿ ಅಷ್ಟೊಂದು ಮೊಳಕೆ ಬಂದಿಲ್ಲ. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಪಲ್ಯಕ್ಕೆ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ, ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾರಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 8-10 ನಿಮಿಷ ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಬೇಕು ಹೆಸರುಕಾಳು. ನೋಡಿ ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಬೇಯಬೇಕಾದ್ರೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೆ, ಯಾಕಂದರೆ ಒಳ್ಳೆಯದು ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಅಂಥೇಳಿ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೆ ಅದ್ರ ಜೊತೆ. ಈಗ ನೋಡಿ ಊಟದ ಟೈಮು, ನನ್ನ ಚಿಕ್ಕ ಮಗ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಯಾವಾಗಲೂ ನಾವು ಎಲ್ಲರೂ ಜೊತೆಲೇ ಕೂತ್ಕೊಂಡು ಊಟ ಮಾಡೋದು. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾನು ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಅದಷ್ಟು ಮುಗಿಸ್ಬಿಟ್ರೆ ಸಂಜೆವರೆಗೂ ಫ್ರೀ ಆಗಿಬಿಡ್ತೀನಿ. ಸೊ ಹಾಗಾಗಿ ನೋಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಕಿಚನ್ ಕೂಡ ಕ್ಲೀನ್ ಆಯಿತು. ಇನ್ನು ಸಂಜೆ ಅಡುಗೆವರೆಗೂ ಅಂತೂ ನಾನು ಫುಲ್ ಫ್ರೀ. ಈಗ ಸಂಜೆ 4 ಗಂಟೆ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿದೆ, 3:30-4 ಗಂಟೆವರೆಗೂ ರೆಸ್ಟ್ ಮಾಡಿ ಹಾಗೆ ಫ್ರೀ ಇದ್ನಲ್ಲ. ಸೊ ಹಾಗಾಗಿ ನಾನು ಗಾರ್ನಿಯರ್ ಫೇಸ್ ಮಾಸ್ಕ್ ತಂದು ತುಂಬ ದಿವಸ ಆಗಿತ್ತು, ಆಲ್ರೆಡಿ ಒಂದು 20 ಡೇಸ್ ಆಯಿತು ಏನೋ, ಹಾಗೆ ಇಟ್ಟಿದ್ದೆ. ಹೇಗೂ ಫ್ರೀ ಇದ್ದೆ, ಇದನ್ನು ಫೇಸ್ಗೆ ಇನ್ನೂ ಹಾಕ್ಕೊಂಡೇ ಇರಲಿಲ್ಲ ನಾನು ಮಾಸ್ಕು. ಮಧ್ಯಾಹ್ನ ಫ್ರೀ ಇದ್ದಾಗ ನಾನು ಈ ಥರ ಏನಾದರೂ ಮಾಡ್ತಾನೇ ಇರ್ತೀನಿ. ಕೆಲವೊಮ್ಮೆ ಕಬರ್ಡ್ ಕ್ಲೀನಿಂಗ್ ಇರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಕಿಚನಲ್ಲಿ ಏನಾದರೂ ಸಣ್ಣ ಪುಟ್ಟ ಕ್ಲೀನಿಂಗ್ ಇರುತ್ತೆ, ಆ ಥರದ್ದು ಏನಾದರೂ ಮಾಡ್ತಾನೇ ಇರ್ತೀನಿ ನಾನು. ಈಗ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾನು ಫೇಸ್ಗೆ. ನೋಡಿ ಸೇಮ್ ಫೇಸ್ ಸೈಜೇ ಇರುತ್ತೆ. ಇದನ್ನು ಹಾಕ್ಕೊಂಡು ಒಂದು 15 ನಿಮಿಷ ಬಿಡಬೇಕು ಫೇಸ್ ಮೇಲೆ. ನಮ್ಮ ಸ್ಕಿನ್ನು ಟ್ಯಾನ್ ಆಗಿರುತ್ತೆ, ಜೊತೆಗೆ ಸ್ಕಿನ್ ಒಂಥರ ಲೂಸ್ ಆಗ್ತಾ ಇರುತ್ತೆ, ಸ್ಕಿನ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಕೂಡ ಇದರಿಂದ ಕಮ್ಮಿ ಆಗುತ್ತೆ. ಏನಾದರೂ ನಾನು ಫ್ರೀ ಇದ್ದಾಗ ಏನಾದರೂ ಒಟ್ಟಿನಲ್ಲಿ ಮಾಡ್ತಾ ಇರ್ತೀನಿ. ಮನೆ ಕೆಲಸ ಆದರೂ ಆಯಿತು ಅಥವಾ ಈ ಥರ ಮಾಸ್ಕು ಏನಾದರೂ ಸ್ಕ್ರಬ್ಬು ಪ್ಯಾಕು ಆ ಥರ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ ನಾನು. ಸೊ ಸ್ನೇಹಿತರೆ ನಾನು 15 ನಿಮಿಷ ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ 15 ನಿಮಿಷ ಆಯಿತು, ಒಂಥರ 15 ನಿಮಿಷದಲ್ಲೇ ಒಂಥರ ಬ್ರೈಟ್ನೆಸ್ ಅನ್ನಿಸ್ತಾ ಇದೆ ಫೇಸು. ಮಾಸ್ಕ್ ಜೊತೆ ಸೆರಮ್ ಇರುತ್ತೆ, ನಾನು ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ, ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಫೇಸ್ ವಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಇದನ್ನು ಹಾಗೆ ಕಾಟನ್ ಅಥವಾ ಟಿಶ್ಯೂ ಪೇಪರಿಂದ ನಾವು ಫೇಸನ್ನು ಒರೆಸ್ಕೋಬೇಕಷ್ಟೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು 15 ನಿಮಿಷದಲ್ಲೇ ಎಷ್ಟು ಎಫೆಕ್ಟ್ ಬಂದಿದೆ ಫೇಸ್ಗೆ ಅಂತ. ಸೊ ಫ್ರೆಂಡ್ಸ್ ಈಗ 5:30 ಆಗೈತಿ, ಇದು ನನ್ನ ವಾಕಿಂಗ್ ಹೋಗೋ ಟೈಮು. ಮಿಸ್ ಮಾಡ್ದೆ ವಾಕಿಂಗ್ ಹೋಗ್ತೇನೆ, ಯಾಕಂದ್ರೆ ನಂಗೆ ಸಂಜೆವರೆಗೂ ಮನೆಯಾಗೇ ಇರ್ತೇನೆ, ಒಂಥರ ಅಷ್ಟು ಮೈಂಡ್ ಫ್ರೆಶ್ ಅನಿಸೋದಿಲ್ಲ ಒಳಗಡೆ ಕೂತ್ಕೊಳ್ಳೋದು ಅದೇ ಕೆಲಸ ಅಂಥೇಳಿ. ಸೊ ನಾನು ಸಂಜೆ ಒಂದು ರೌಂಡ್ ಫ್ರೆಂಡ್ಸ್ ಜೊತೆ ವಾಕ್ ಹೋಗಿಬಂದ್ರೆ ಒಂಥರ ರಿಲ್ಯಾಕ್ಸ್ ಅನಿಸ್ತೈತಿ, ಒಂಚೂರು ಏನೋ ಮಾತಾಡ್ಕೊಂಬಂದ್ರೆ ಮನ್ಸು ಸಮಾಧಾನ ಅನಿಸ್ತೈತಿ. ಸೊ ಮಿಸ್ ಮಾಡ್ದ ವಾಕ್ ಅಂತೂ ಹೋಗಿ ಹೋಗ್ತೇನೆ. ಕೆಲವೊಬ್ರು ಹೇಳ್ತಾ ಇದ್ರು ನೀವು ಯಾಕೆ ಮಾರ್ನಿಂಗ್ ವಾಕ್ ಹೋಗೋದಿಲ್ಲ ಅಂತ. ನಂಗೆ ಮಾರ್ನಿಂಗ್ ವಾಕ್ ಹೋಗಿ ಬಂದುಬಿಟ್ರೆ ಬೆಳಗ್ಗೆ ಬೆಳಗ್ಗೆ ಕೆಲಸ ಮಾಡೋಕ್ಕೆ ಅಷ್ಟು ನಾನು ಒಂಥರ ವಾಕ್ ಹೋಗಿ ಬಂದಮೇಲೆ ಟೈರ್ಡ್ ಅನ್ಸೋಕ್ಕೆ ಶುರು ಆಗಿಬಿಡ್ತೈತಿ, ಅಷ್ಟು ಫ್ರೆಶ್ ಅನಿಸೋದಿಲ್ಲ. ಬೆಳಗ್ಗೆ ಬೆಳಗ್ಗೆನೆ ವಾಕ್ ಹೋಗಿ ಬಂದು ಬೆಳಗ್ಗೆನೆ ಜಾಸ್ತಿ ಕೆಲಸ ಇರ್ತಾವೆ. ಸೊ ಸ್ವಲ್ಪ ಏನೋ ವಾಕ್ ಹೋಗಿ ಬಂದಮೇಲೆ ಏನೋ ಒಂಥರ ಟೈರ್ಡ್ ಅನಿಸ್ತದೆ ನನಗೆ ಸ್ವಲ್ಪ ಲೈಟಾಗೆ. ಸೊ ಅದಕ್ಕಿಂತ ಸಂಜೆ ಹೋದ್ರೆ ಈ ಟೈಮ್ನಾಗ ಏನೂ ಕೆಲಸ ಇರೋದಿಲ್ಲ, ಫ್ರೀ ಇರ್ತೀನಿ, ಒಂದು ರೌಂಡ್ ಹೋಗಿ ಬಂದರೆ ಒಂಥರ ಫ್ರೆಶ್ ಅನಿಸ್ತತಿ. ಸೊ ಹಾಗಾಗಿ ನಾನು ಯಾವಾಗಲೂ ಸಂಜೆನೇ ವಾಕ್ ಹೋಗ್ತೀನಿ. ಈಗ ವಾಕ್ ಹೋಗೋ ಟೈಮು, ವಾಕ್ ಹೊಂಟೇನಿ, ವಾಕ್ ಮುಗಿಸ್ಕೊಂಡು ಬಂದಮೇಲೆ ನಾನು ನಿಮ್ಗೆ ಸಿಗ್ತೇನೆ.
ಹಾಗೆ ಇದು ನಿನ್ನೆ ಸಂಜೆ ನಾನು ವಾಕ್ ಹೋಗಿ ಫ್ರೆಂಡ್ ಜೊತೆ ಕೂತ್ಕೊಂಡಿದ್ದೆ ಬೆಂಚ್ ಮೇಲೆ, ಸೂರ್ಯಾಸ್ತ ಆಗ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೋಡ, ಒಂಥರ ಅಲ್ಲಲ್ಲಿ ಒಂಥರ ಶೈನಿಂಗ್ ಶೈನಿಂಗ್ ಬಂದಂಗೆ ಅನಿಸ್ತಾ ಇತ್ತು. ಸೊ ಇಷ್ಟ ಆಯಿತು, ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ. ವಿಡಿಯೋಗಿಂತ ಅಲ್ಲಿ ಕೂತ್ಕೊಂಡು ನೋಡುವಾಗಲೇ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತದು. ವಾಕ್ ಹೋಗಿ ಬಂದು ದೀಪ ಎಲ್ಲ ಹಚ್ಚಿದ್ನಿ, ಅದಾದ್ಮೇಲೆ ಮೇನ್ ನಾನು ಇಡ್ಲಿ ಹಿಟ್ಟು ರುಬ್ಬಬೇಕು. ಬೆಳಿಗ್ಗೆನ ಎಲ್ಲ ನೆನೆಸಿಟ್ಟಿದ್ನಿ, ಉದ್ದಿನ ಬೇಳೆ ಅಕ್ಕಿ ಎಲ್ಲ ನಾಳೆ ಇಡ್ಲಿ ಮಾಡ್ಬೇಕಂಥೇಳಿ. ನನಗೆ ರವೆ ಇಡ್ಲಿಗಿಂತ ಅಕ್ಕಿ ಇಡ್ಲಿ ಭಾಳ ಇಷ್ಟ. ನಾನು ವಾಕ್ಗಿಂತ ಮುಂಚೆನ ರುಬ್ಬೇಕಂತ ಅಂದ್ಕೊಂಡಿದ್ನಿ, ಕೆಲಸದೊಳಗೆ ಮರತ್ನಿ, ಸೊ ಮಿಸ್ ಆಯಿತು. ಈಗ ಫಸ್ಟ್ ರುಬ್ಬಬೇಕು, ಲೇಟ್ ಆದರೆ ನಾಳೆ ಅಷ್ಟೊಂದು ಸರಿಯಾಗಿ ಇಡ್ಲಿ ಬರೋದಿಲ್ಲ. ಅದ್ರ ಜೊತೆ ನಮ್ಮ ಮನೆಗೆ 4 ಜನ ಪುಟಾಣಿ ಗೆಸ್ಟ್ ಬಂದರು. ಹಿಂದಿನ ವ್ಲಾಗಲ್ಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ನಿ, ಬಟ್ ಹೇಳೋಕ್ಕಾಗಿರಲಿಲ್ಲ. ಪುಟಾಣಿ ಗೆಸ್ಟ್ ಯಾರಪ್ಪ ಅಂದ್ರೆ ನೋಡ್ರಿ, ಇಲ್ಲದಾರು ಇಲ್ಲದಾರು ನೋಡ್ರಿ, ಪುಟಾಣಿ ಗೆಸ್ಟು ಓಡಾಡತ್ತಾರು. ಲಾಸ್ಟ್ ಟೈಮ್ ನಾನು ಫಿಶ್ ಟ್ಯಾಂಕ್ದು ಒಂದು ವ್ಲಾಗ್ ಮಾಡ್ದಾಗ ಹೇಳಿದ್ನಿ, ಚಿಕ್ಕ ಮಗ ಜಾಸ್ತಿ ಫುಡ್ ಹಾಕಿ ಹಾಳು ಮಾಡಿದಾನಂಥೇಳಿ. ಹಂಗೆ ಇಟ್ಬಿಟ್ಟಿದ್ನಿ, ಯಾಕಂದ್ರೆ ಆ ಫಿಶ್ ಎಲ್ಲ ಸತ್ತಮೇಲೆ ನಂಗೆ ನಿಜವಾಗ್ಲೂ ಒಂಥರ ಇಂಟ್ರೆಸ್ಟ ಹೋದಂಗೆ ಆಗಿಬಿಟ್ಟಿತ್ತು. ಆ ಬಾಕ್ಸ್ ಇದನ್ನು ಎತ್ತಿಟ್ಬಿಟ್ಟಿದ್ನಿ, ಬೇಡಪ್ಪ ಸುಮ್ಮನೆ ತರೋದು ಸಾಯೋದು ಸುಮ್ಮನೆ ವೇಸ್ಟು, ಒಂಥರ ಅದು ಇಂಟ್ರೆಸ್ಟೇ ಇಲ್ಲಂಗೆ ಆಗಿಬಿಟ್ಟಿತ್ತು. ಅದಾದಮೇಲೆ ಹಸ್ಬೆಂಡು ಯಾಕೋ ಅವರು ತರೋಣ ಅಂಥೇಳಿ ಒಂದು 4 ಫಿಶ್ ತಂದು ಇಟ್ಟಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಫಿಶ್ ತಂದು ಹಾಕಿದಾರು. ಒಂದು ವಾರ ಆಯಿತು, ಖುಷಿ ಅನ್ಸತ್ತೈತಿ. ನಾವಿರೋರ 4 ಜನ, ನಮ್ಮ 4 ಜನದ ಜೊತೆ ಈಗ ಇನ್ನೂ 4 ಜನ ಬಂದು ಸೇರ್ಕೊಂಡಾರ ನೋಡ್ರಿ. ಇಲ್ಲಿ ಟಿವಿ ನೋಡ್ಕೊಂಡು ಕೂತ್ಕೊಂಡಾಗ ಇವು ಓಡಾಡೋದು ನೋಡೋಕೆ ಒಂಥರ ಖುಷಿ ಅನಿಸ್ತೈತಿ, ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಅನಿಸ್ತೈತಿ. ನಮ್ಮ ಮನೆಗಂತೂ ಗೆಸ್ಟ್ ಬರೋದು ಭಾಳ ಕಮ್ಮಿ, ಊರು ದೂರ ಇರೋದ್ರಿಂದ ನಾವು ಹೋಗೋದು ಕಮ್ಮಿ, ಅವ್ರು ಬರೋದು ಕಮ್ಮಿ. ಯಾವಾಗಲೂ ಒಂದು ಸಾರಿ ಬಂದು ಹೋಗ್ತಾರು. ಈಗ ಸದ್ಯಕ್ಕೆ ಬಂದಿರೋ ನಮ್ಮ ಪುಟಾಣಿ ಗೆಸ್ಟ್ ಅಂದರೆ ನಮ್ಮ ಜೊತೆ ಇರೋ ಗೆಸ್ಟು, ಅವೇ 4 ಫಿಶ್ಶು. ಈಗ ರುಬ್ಬಬೇಕು ಎಲ್ಲ, ಮಧ್ಯಾಹ್ನ ಬೇಗನ ರುಬ್ಬೋನು ಅಂಥೇಳಿ ಬೇಗನ ನೆನೆಸಿಟ್ನಿ, ಮತ್ತು ಲೇಟ್ ಆಯಿತು. ನಮ್ಮ ಚಿಕ್ಕ ಪಾಪು ಇಲ್ಲೇ ಅದನ್ನು ಹಾಯ್ ಹೇಳ್ಚಿಟ್ಟು. ಹಾಯ್, ಏನು ಮಾಡತ್ತೀಯ ಅಣ್ಣ? ಎಲ್ಲಿ ಅಣ್ಣ ಮೇಲೆ ಓದ್ಕೊಳತ್ತಾನು, ಇವನು ಇಲ್ಲಿ ತಿನ್ನೋದ್ರೊಳಗೆ ಬ್ಯುಸಿ ಅದಾನೀಗ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆಲ್ಲ ಬೋರ್ ಆಗಿಲ್ಲ ಅಂತ ಅಂದ್ಕೊಳ್ತಾ, ನಿಮಗೇನು ಅನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಹಂಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಸಿಗೋಣ ಮುಂದಿನ ವ್ಲಾಗ್ದಾಗ ಆದಷ್ಟು ಬೇಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.